नमस्कार फ्रेंड्स, ನನ್ನ ಚಾನೆಲ್ನಲ್ಲಿ ಸ್ವಾಗತ. ಇವತ್ತು ನಾನು ಹೊರಬರ ಕಬಾಬ್ ಮಾಡ್ತಾ ಇದ್ದೀನಿ. ಇದು ಪಾಲಕ್ ಹೆಚ್ಚಿಟ್ಕೊಂಡಿದ್ದು, ಸ್ವಲ್ಪ ಪಾಕೋಪ್ ಹಸಿರು ವಟಾಣಿ, ಇದು ಫ್ರೆಂಚ್ ಬೀನ್ಸು, ಇದು ದೊಣ್ಮೆಣಸು, ಕೊತ್ತಂಬರಿ ಸೊಪ್ಪು, ಇದು ಈರುಳ್ಳಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೋಬೇಕು. ಇದು ಬಟಾಟೆ ಬೇಯಿಸಿ ಹರಿಸಿಟ್ಕೊಂಡಿದ್ದು, 2 ಟೇಬಲ್ ಚಮಚ ಕಡಲೆಟ್ಟು, ಮತ್ತು ಇದು ಬ್ರೆಡ್ ಪುಡಿ. ಆಮೇಲೆ ಮಸಾಲೆ ಹಾಕ್ಕೋಬೇಕು, ಅಮಚೂರ್ ಪೌಡ್ರು, ಗರಂ ಮಸಾಲ, ಧನಿಯಾ ಪುಡಿ, ಜೀರಾ ಪುಡಿ, ಇದು ಕಾಳಿಮೀರಿ ಪುಡಿ, ಚಾಟ್ ಮಸಾಲ, ಇವನ್ನೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬಟಾಣಿ ಫ್ರೆಂಚ್ ಬೀನ್ಸು ದೊಣ್ಮೆಣಸು ಇವೆಲ್ಲ ಬೇಯಬೇಕು ಸ್ವಲ್ಪ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊತಾ ಇದ್ದೀನಿ. ಇದು ಪಾಲಕ್ ಸೊಪ್ಪು, ಇದೆಲ್ಲ ಮಸಾಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೇಯಲಿದ್ದು ಕೊತ್ತಂಬರಿ ಸೊಪ್ಪು, ಇವನ್ನೆಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೋತೀನಿ. ರುಬ್ಬಿದ್ದು ಬಟಾಟೆ ಬೇಯಿಸು ತುರ್ದಿಟ್ಕೊಂಡಿದ್ದು, ಉಪ್ಪು ಮತ್ತು ಸಕ್ಕರೆ, ಬ್ರೆಡ್ ಕ್ರಮ್ಸು, ಸ್ವಲ್ಪ ಕಡಲೆಟ್ ಹಾಕ್ಕೊತಾ ಇದ್ದೀನಿ 2 ಟೇಬಲ್ ಚಮಚ. ಇವನ್ನೆಲ್ಲ ಕೂಡಿಸ್ಕೋಬೇಕು. ಹಾಗೆ ಬಾಯ್ಲ್ ಮಾಡ್ಕೋಬೇಕು. ಇದನ್ನ ಬ್ರೆಡ್ ಪುಡಿಯಲ್ಲಿ ಹೊರಳಿಸಿ ಆಮೇಲೆ ಕರಿಬೇಕು. ಇದನ್ನ ಉಲ್ಟ ಮಾಡಿ ಹಾಕೋಬೇಕು. ಹರಬರ ಕಬಾಬ್ ತಯಾರಾಗಿದೆ. ಈ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.